ಇವತ್ತು ನಮ್ಮ ರಾಜ್ಯದಲ್ಲಿ ಪಠ್ಯಪುಸ್ತಕಗಳ ಪರಿಷ್ಕರಣೆ ತಾವೆಲ್ಲ ನೋಡಿದಿರಿ. ಸೊ ಅದಕ್ಕೆ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು, ಜನರ ದಿಕ್ಕನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ. ಪುಸ್ತಕಗಳನ್ನ ಹೊಸದಾಗಿ ಪ್ರಿಂಟ್ ಮಾಡಬೇಕು, ಮಾಧ್ಯಮಗಳು ಪ್ರಕಟಣೆ ಮಾಡಿದೆ ಪುಸ್ತಕಕ್ಕೆ ಆರ್ಡ್ರೆ ಕೊಟ್ಟಿಲ್ಲ ಅಂತ. 90% ಪುಸ್ತಕಗಳು ಆಗಲೇ ಶಾಲೆಗಳೇ ಸೇರಾಗಿದೆ, ಪರಿಷ್ಕರಣೆ ಮಾಡಿದ್ದಾರೆ ಆನ್ಲೈನಲ್ಲಿ. ಸೊ ನೋಡಿ ಯಾವ ರೀತಿ ಜನರನ್ನ ದಾರಿ ತಪ್ಪಿಸ್ತಾರೆ ಅಂತೇಳಿ. ಆನ್ಲೈನ್ನಲ್ಲಿ ಪರಿಷ್ಕರಣೆ ಪುಸ್ತಕ ಪಠ್ಯಪುಸ್ತಕಗಳು ಶಾಲೆಯಲ್ಲಿ ಬೋಧನೆಗೆ. ಸೊ ಇದು ಈ ಸರ್ಕಾರದ ನಿಲುವಾಗಿದೆ. ಆರೋಗ್ಯ ಮಂತ್ರಿಗಳು ಆರೋಗ್ಯ ಮೇಳದ್ರ ಮಾಡಿದ್ರಲ್ಲ, ಅಲ್ಲಿಂದನೇ ಕರೋನಾ ಬರೋದು. ಅಲ್ಲ, ಆರೋಗ್ಯ ಮಂತ್ರಿಗಳು ಆರೋಗ್ಯ ಮೇಳ ಮಾಡಿದ್ರಲ್ಲ ಚಿಕ್ಕಬಳ್ಳಾಪುರದಲ್ಲಿ, ನಿಮ್ಮ ಮಾಧ್ಯಮಗಳಲ್ಲಿದೆ ಅದನ್ನ ಒಂದ್ಸಾರಿ ಮಾಧ್ಯಮಗಳು ಈ ರಾಜ್ಯದ ಜನರಿಗೆ ಅವರ ಹೇಳಿಕೆ ಮತ್ತು ಅವರ ನಡವಳಿಕೆ. ಯಾರ್ದು? ನಾನು ಪ್ರಧಾನಮಂತ್ರಿಗಳು ಬೆಂಗಳೂರು ಬಂದಿದ್ದನ್ನು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕಡೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹೇಳ್ತಾ ಇಲ್ಲ. ಆರೋಗ್ಯ ಮಂತ್ರಿಗಳಿಗೆ ಏನಾಗಿದೆ ಅಂತ ಅಂದ್ರೆ, ಕರೋನಾ 4ನೇ ಅಲೆ ಬಂತು ಅಂತ ಅಂದ್ರೆ ಬಂಪರ್ ಲಾಟ್ರಿ ಹೊಡೀತು ಅಂತ. ಅದಕ್ಕೆ ಕರೋನಾ ಬಂತು 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 ಅಂತ ಹೇಳ್ತಾ ಇದಾರೆ. ಇಡೀ ದೇಶ ಹೇಳ್ತಾ ಇದೆ ಕರೋನಾ ಬಂದಿಲ್ಲ 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 ಅಂತ. ಇವ್ರು ಮಾತ್ರ, ಸುಧಾಕರ್ ಅವರು ಮಾತ್ರ ಕರೋನಾ ಬಂತು ಕರೋನಾ ಬಂತು ಅಂತ ಹೇಳ್ತಾ ಇದ್ರೆ, ಎಲ್ಲ ಒಂದ್ ಕಡೆ ಕರೋನಾ ಬಹಳ ಹತ್ತಿರವಾಗಿದೆ ಅಂತ ಕಾಣಿಸ್ತದೆ.